ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರ 82ನೇ ಜನ್ಮದಿನ ಆಚರಣೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ರೂವಾರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ: ಗ್ರಾಮಸ್ಥರು ಬ್ರಿಡ್ಜ್ ಕೇಳಲಿಲ್ಲ, ನಾವು ಯಾವುದೇ ಮನವಿ ಪತ್ರ ಕೂಡ ಸಲ್ಲಿಸಲಿಲ್ಲ, ಆದರೂ ನಮ್ಮ ಮೂಡಭೂಳ ಗ್ರಾಮಕ್ಕೆ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರು ದೊಡ್ಡದಾದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಲ್ಪಿಸಿ ಪುಣ್ಯ ಕಟ್ಟಿಕೊಂಡಿದ್ದಾರೆ ಎಂದು ತಾಲೂಕು ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಿಕೆ ಪಾಟೀಲ್ ಹೇಳಿದರು. ತಾಲೂಕಿನ ಮೂಡಬೋಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರ 82ನೇ ಜನ್ಮದಿನದ ನಿಮಿತ್ತ ಶನಿವಾರ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳು ವೈಯಕ್ತಿಕವಾಗಿ ವಿತರಿಸಿ ಮಾತನಾಡಿದ ಅವರು, ಖರ್ಗೆಯವರು ದೂರದೃಷ್ಟಿಯುಳ್ಳವರಾಗಿ ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ ಎಂದರು. ಮಳೆ ಬಂದರೆ ಹಳ್ಳ ದಾಟಲು ತೊಂದರೆಯಾಗುತ್ತಿತ್ತು, ನೀರಿಲ್ಲದೆ ರೈತರು ತೊಂದರೆ ಅನುಭವಿಸುತ್ತಿದ್ದರು. ಬ್ರಿಡ್ಜ್ ನಿರ್ಮಾಣದಿಂದ ಮೂಡಬೋಳ ಸೇರಿದಂತೆ ಸುತ್ತಲಿನ ಅನೇಕ ಗ್ರಾಮಗಳಿಗೆ ಅನುಕೂಲವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತಿದೆ, ಪಾಲಕರು ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಪ್ರವೇಶ ಕೊಡಿಸಿ ಶಿಕ್ಷಣ ನೀಡಬೇಕೆಂದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೂರ್ಯಕಾಂತ್ ಪಾಟೀಲ್, ಮುಖಂಡ ಶರಣಪ್ಪ ಎಸ್ ಅಪ್ಪೋಜಿ, ಶಿಕ್ಷಕ ಶರಣಬಸಪ್ಪ ಡೊಣ್ಣೂರ ಮಾತನಾಡಿದರು. ಗ್ರೇಟ್ ಇಂಡಿಯಾ ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಹಂಚನಾಳ, ಪ್ರಮುಖರಾದ ಸಿದ್ದು ಸಂಗಾವಿ, ಅವಿನಾಶ್ ತೇಲ್ಕರ್ ಬೆಳಗುಂಪ, ಮಲ್ಲಿನಾಥ ಪಾಟೀಲ್, ಮಹೇಶ್ ಪಾಟೀಲ್ ರಾಜಪುರ, ಮುಖ್ಯಗುರು ವಿಜಯ ಜಿ, ಶಿಕ್ಷಕರಾದ ದೇವೇಂದ್ರಪ್ಪ ಬುಕ್ಕನ್, ಸಿದ್ದಮ್ಮ ಮ್ಯಾಗೇರಿ, ಮಲ್ಲಮ್ಮ ಗೋಧಿ, ರೇಷ್ಮಾ ಕೆ ಉಪಸ್ಥಿತರಿದ್ದರು. ಮಾಲಾಶ್ರೀ ಹಂಚಿನಾಳ ನಿರೂಪಣೆ ಮಾಡಿದರು. ಸಂತೋಷ್ ಕುಮಾರ್, ಕಠಿಣ ಜಿಕೆ ನ್ಯೂಸ್ ಕನ್ನಡ, ಚಿತ್ತಾಪುರ. ಆಕ್ಚುಲಿ ನಾಳೆಗೆ ಜನ್ಮದಿನ ಇಟ್ಕೋಬೇಕಾಗಿತ್ತು, ಬಂದ್ರೆ ಮಹಾಲಕ್ಷ್ಮಿ ಯಾಕಂದ್ರೆ ಬೆಂಗಳೂರು ಕೊಡ್ತೀವಿ. ಹೋದ ಸರಿ ನಮ್ಮ ಅಣ್ಣನ ಮಗ ಬಂದು ಉಪಚಾರ ಮಾಡಿದ್ರು, ನಾವು ಮತ್ತೆ ಬಂದ್ರೆ ಎರಡು ದಿವಸ ಲೇಟ್ ಆಗ್ತದೆ, ಅದಕ್ಕೆ ಹೀಗೆ ಮಾಡಿ ಹೋಗ್ಬೇಕು ಅಂತ ಒಂದು ಇದ್ರ ಸಲಹೆ. ಒಂದು ದಿವಸ ನಾವು ಮೊದಲೇ ಜನ್ಮದಿನ ಇಟ್ಕೊಂಡಿದ್ದೀವಿ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಬಗ್ಗೆ ನಾವೇನು ಹೇಳಕ್ಕಿಲ್ಲ, ಯಾಕಂದ್ರೆ ಸರ್ ಎಲ್ಲ ಬಹಳ ಸರಿಸ್ತಾರೆ ಹೇಳಿದ್ದಾರೆ. ನಮ್ಮ ಭಾಗಕ್ಕ ಹೈದರಾಬಾದ್ ಕರ್ನಾಟಕ ಭಾಗದ ಧೀಮಂತ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ ಈ ದೇಶದ ಪ್ರಧಾನಿ ಹುದ್ದೆ ಅಂತ ಒಂದು ಹುದ್ದೆ ಸಮಾನಾಂತರ ಹುದ್ದೆ ರೀ ನಮ್ಮ ಭಾಗದಿಂದ ತಯಾರಾದ ಹೋಗಿದ್ದಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್. ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಈ ದೇಶದ ಒಂದು ಅತ್ಯುನ್ನತ ಹುದ್ದೆ ಹೋಗಿದ್ದಾರೆ. ಒಂದು ಸಂತಿ ಎಐಸಿಸಿ ಅಧ್ಯಕ್ಷರು ಕರ್ನಾಟಕದ ಎಸ್ ನೇಜ್ರಿಗಪ್ಪ ಬಿಟ್ಟರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್. ಒಂದು ಅಂಥ ಹುದ್ದೆಗೆ ಹೋಗ್ಬೇಕಾದ್ರೆ ಭಾಳ ಒಂದು ಶ್ರಮ ಇರ್ತದೆ, ಯಾಕಂದ್ರೆ ಅವರು ಈ ಭಾಗಕ್ಕೆ ಭಾಳ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಅಂದ್ರೆ ಅವ್ರಿಗೆ ಒಂದು ಮನೆ ಇದ್ದಾಗ ಅವ್ರಿಗೆ. ಇವತ್ತು ನಾವು ವಿಜಯನಗರ ಇಟ್ಕೊಂಡು ಬೀದರ್ ತಗ ಪ್ರತಿ ಒಂದು ಊರಾಗ ಪ್ರತಿಯೊಂದು ಅವ್ರದೇ ಒಂದು ಇತಿಹಾಸ ಇದೆ, ಅವ್ರದೇ ಒಂದು ಕಾರ್ಯಕ್ರಮಗಳು, ಅವ್ರದೇ ಒಂದು ಇದ್ದಾರೆ ನಮ್ಮ ಭಾಗಕ್ಕೆ. ಅವ್ರು ಕಲಬುರಗಿ ಜಿಲ್ಲೆಗೆ ಇಷ್ಟ ಮಾಡಿಲ್ಲ, ಹೈದರಾಬಾದ್ ಕರ್ನಾಟಕ ಮಾಡಿದ್ದಾರೆ. ಮತ್ತು ವಿಶೇಷ ಕರ್ನಾಟಕ ಬಹಳ ಕೊಡುಗೆ ಇದಾವೆ, ಕೇಂದ್ರ ಸಚಿವರಾದ ಕರ್ನಾಟಕ ಮಾಡಿದ್ದಾರೆ. ಇಲ್ಲಿ ರಾಜ್ಯದ ಮಂತ್ರಿಗಳಾದ ನಮ್ಮ ಭಾಗಕ್ಕೆ ಬಹಳ ಅಭಿಮಾನ. ನಮ್ಮ ಊರಿಗೆ ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಭಾಳ, ನಾವು ಯಾರಿಗೆ ಕೇಳಿಲ್ಲವ್ರಿ, ನಾವು ಮನೆ ಪತ್ರ ಕೊಟ್ಟಿದ್ದಿಲ್ಲ. ಯಾಕಂತ ಕೇಳಿದ್ರೆ ಅವ್ರು ನೀರಾವರಿ ಮಂತ್ರಿ ಆದ ಇಲ್ಲಿ ಭೀಮಾ ನದಿ ಇರ್ಬೋದು, ಕಾಗಿನಾಡು, ಗಂಡೂರು ಎಲ್ಲ ಕಡೆ ಬ್ರಿಡ್ಜ್ಕಂಡ್ ಬ್ಯಾರೇಜ್. ಇವತ್ತು ನಮ್ಗೆ ನೀರು ಭಾಳ ಫಲವತ್ತಾದ ನೀರು ಅದ, ನೀರಿಂದ ಮ್ಯಾಲ ಸೋರ್ಸ್ ಮ್ಯಾಲ ಮುಂದಿದೆ. ಯಾಕಂದ್ರೆ ಆ ಬ್ರಿಡ್ಜ್ಕಂಡ್ ಬ್ಯಾರೇಜ್ಗಳು ಮಾಡಿದ್ರು ನಮ್ಮ ಕಾಗಿನಾಡಿಗೆ ಭಾಳಷ್ಟು ಇದೆ. ಅದು ಅವ್ರ ದೊಡ್ಡ ಕೊಡುಗೆ, ಅದು ನಮ್ಗೆ ಯಾರವ್ರಿಗೆ ಮನೆ ಪತ್ರ ಕೊಟ್ಟಿಲ್ಲ ಅವ್ರಿಗೆ ನಾವು ಹೋಗಿ ಕೇಳಿಲ್ಲ ಅಂದ್ರೆ ಅಂತ ಒಂದು ವಿಚಾರ ಈ ಭಾಗಕ್ಕೆ ಏನ್ ಮಾಡ್ಬೇಕು. ಅವ್ರು ಕೆ ಎಸ್ ಆರ್ ಟಿ ಸಿ ಮಂತ್ರಿ ಆದ ಮೈಸೂರು ಹಾಸನಕ್ಕಷ್ಟೇ ಬಸ್ ಇದು ಕಟ್ಟದ ಬಾಡಿ ಅದು ಯಾದಗಿರಿ ತಂದ್ರು. ಮತ್ತೆ ಅವರು ನಮ್ಮಲ್ಲಿ ಹೋಮ್ ಮಿನಿಸ್ಟರ್ ಆದಾಗ ನಮ್ಮಂತ ಎಸ್ ಪಿ ಆಫೀಸು ಮತ್ತು ಪೊಲೀಸ್ ಟ್ರೈನಿಂಗ್ ಸೆಂಟರ್ ಅಂತ ಗುಲ್ಬರ್ಗ ತಂದ್ರು ಅವರು ಅಂತ ಒಂದು ಕಾರ್ಯಕ್ರಮ. ಯಾಕಂದ್ರೆ ಅವ್ರಲ್ಲಿ ದೊಡ್ಡ ವಿಚಾರಗಳವ, ದೊಡ್ಡ ಒಂದು ಮುನ್ನೋಲಚ್ಚನೆ ಅದವ್ರಿ, ದೊಡ್ಡ ನಾಯಕರು ಅವರು. ಈ ಭಾಗಕ್ಕವ್ರು ಅಧಿಕಾರ ಸಿಕ್ಕ ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟಿದ್ದಾರೆ. ಶಿಕ್ಷಣ ಮಂತ್ರಿದಾಗ ಏನು ಮಾಡಬೇಕು ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಏನು ಮಾಡಿದ್ದಾರೆ, ಕೆ ಎಸ್ ಆರ್ ಟಿ ಸಿ ಮಂತ್ರಿ ಇದ್ದಾಗ ಏನು ಮಾಡಿದ್ರೆ ಪಂಚಾಯತ್ ಎಲ್ಲ ಈ ಭಾಗದ ದೊಡ್ಡ ಕಾರ್ಯಕ್ರಮ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.